ಯಾಕಪ್ಪ ಒಂಥರ ಇದ್ಯಾ? ಬಾ ಮಾತಾಡಪ್ಪ, ಏನಾಯ್ತಪ್ಪ? ಮಗಳೇ, ಜೀವನದಲ್ಲಿ ತುಂಬಾ ಒಳ್ಳೇದಾಗಿರ್ಬಾರ್ದು ಕಣಮ್ಮ, ಒಳ್ಳೇದಾಗಲ್ಲ. ಅಪ್ಪ ಅಂತದೇನಾಯ್ತಪ್ಪ? ದ್ರೋಹ ಮಗಳೇ. ನಾವ್ ಯಾರಿಗೆ ಒಳ್ಳೇದ್ ಮಾಡಕ್ ಹೋಗ್ತೀವೋ ಅವರಿಂದ ನಮ್ಗೆ ಕೆಟ್ಟದಾಗುತ್ತೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಕಣಮ್ಮ. ನಮಸ್ಕಾರ. ಏನಪ್ಪ ಹೆಸರು? ರಾಜು ಅಂತ ಸರ್. ತಪ್ಪು ತಿಳಿಬೇಡಿ ರಾಜು, ಜಗತ್ತಿರೋದೇ ಹೀಗೆ, ಆದರೆ ನಾವು ನಮ್ಮ ಒಳ್ಳೆತನ ಬಿಡಬಾರ್ದು. ನೋಡಿ ರಾಜು, ಎಷ್ಟೇ ಕಷ್ಟ ಆದರೂ ನಿಮ್ಮಂಥ ಒಳ್ಳೆಯವರು ಒಳ್ಳೆಯವರಾಗೇ ಉಳಿಬೇಕು. ಯಾಕೆಂದರೆ ಈ ಸಮಾಜ ಉಳಿಬೇಕು ಬೆಳಿಬೇಕು ಅಂದರೆ ನಿಮ್ಮಂಥ 10 ಜನರಾದರೂ ಒಳ್ಳೆಯವರು ಇರಬೇಕು. ಲಕ್ಷಾಂತರ ಜನ ತೇರೆಳೆಯೋ ಜಾತ್ರೆಗೆ ಸೇರ್ತಾರೆ, ಆದರೆ ತೇರು ಎಳೆಯೋರು 10 ಜನ. ಈ ಸಮಾಜ ಅನ್ನೋ ತೇರನ್ನ ಎಳೆಯೋ ಆ 10 ಜನರಲ್ಲಿ ನೀವು ಒಬ್ಬರಾಗಬೇಕು. ಕಷ್ಟಗಳು ಒಳ್ಳೆಯವರಿಗೆ ಜಾಸ್ತಿ ಬರುತ್ತೆ, ಆದರೆ ನಮ್ಮ ಒಳ್ಳೆತನ ಕಷ್ಟದ ಎದುರಿಗೆ ಸೋಲ್ಬಾರ್ದು. ನಿಮ್ಮಲ್ಲಿ ಬದುಕಿನ ಬಗ್ಗೆ ಆಶಾವಾದ ಮೂಡಲಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ನಿಮಗೆ ಈ ಪುಸ್ತಕ ಕೊಡ್ತಾ ಇದ್ದೀನಿ.